ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ. ಯಾರೋ ಮೇಘನಾ ಅಂತ ರೀಸೆಂಟ್ ಆಗಿ ನಮ್ಮ ಆಫೀಸ್ಗೆ ಜಾಯ್ನ್ ಆಗಿದ್ದಾಳಮ್ಮ. ಓಹೋ, ರೀಸೆಂಟ್ ಕ್ಯಾರೆಕ್ಟರ್ ಅಂದ್ರೆ ನಿನ್ನ ಬಗ್ಗೆ ಪೂರ್ತಿಯಾಗಿ ನೋಡ್ಕೊಂಡಿಲ್ಲ ಅಂತ ಅರ್ಥ. ನೋಡಿದ್ರೆ ನೋಡಿದ್ರೆ ನೀನು ಅವಳ ಫೋಟೋ ನೋಡ್ತಾ ಕೂರಲ್ಲ ಅನ್ನೋದು ನನ್ನ ಫೀಲಿಂಗು. ನಂದು ಅಷ್ಟೊಂದು ಬ್ಯಾಡ್ ಕ್ಯಾರೆಕ್ಟರಾ? ನೋ 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 ನೋ, ಯುವರ್ಸ್ ಇಸ್ ಎ ಗುಡ್ 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 ಕ್ಯಾರೆಕ್ಟರ್. ಮತ್ತೆ ಅಷ್ಟೊಂದು ಗುಡ್ ಇದ್ರೆ ಯಾವ ಹುಡುಗಿಗಾದ್ರೂ ಓವರ್ ನೀಟ್ ಅಂತ ನಿನ್ ತಲೆ. ಅವಳಿಗೂ ಕೂಡ ನನ್ನ ಹಾಗೆ ಕ್ಲೀನಿಂಗ್ ಅಂದ್ರೆ ತುಂಬಾ ಇಷ್ಟ. ನಾವು ಹೇಗೆ ಭೇಟಿ ಆದ್ವಿ ಗೊತ್ತಾ? ಚಪ್ಲಿ ಗಂಟ್ಕೊಂಡಿರೋ ಬಬಲ್ ಗಮ್ನ ಕ್ಲೀನ್ ಮಾಡುವಂತ ಪ್ರೋಸೆಸ್ ಅಲ್ಲಿ ಇಬ್ರು ಫ್ರೆಂಡ್ಸ್ ಆಗ್ಬಿಟ್ವಿ. ಚಪ್ಲಿ ಗಂಟಿರೋ ಬಬಲ್ ಗಮ್ಮ ಚಿಚ್ಚಿಚ್ಚಿಚ್ಚಿಚ್ಚ. ನಿಮ್ ಪ್ರೀತಿ ಈ ರೀತಿಯಿಂದ ಶುರು ಆಯ್ತಾ? ನಿನ್ ತಲಾಟೆನೆಲ್ಲ ಬಿಟ್ಬಿಡು, ನನ್ಗೆ ಅವಳು ತುಂಬಾ ಇಷ್ಟ ಆಗಿದಾಳ. ಈಗ ಇಷ್ಟ ಆಗ್ಬೇಕಾಗಿರೋದು ಅವಳಿಗೆ ನಾನು. ಹೌದಾ? ನಿನಗೊಂದು ವಿಷಯ ಗೊತ್ತಾ, ಅಲ್ಲೇ ಇರೋದೊಂದು ಮ್ಯಾಟ್ರು. ಯಾಕೋ ಯಾಕೋ ಹೇಳ್ತೀನಿ. ದಿಸ್ ಇಸ್ ಎ ವೇರ್ ಐ ವಾಕ್ ಅಂಡ್ ಟಾಕ್. 10th ಅಲ್ಲಿ ಲೈಲಾ ಸುಜಾತ, ಚಿಕ್ಕ ಚಿಕ್ಕ ವಯಸ್ಸಲ್ಲೇ ನಿನ್ನ ಪಕ್ಕ ಕೂತಿದ್ದು ಹುಡುಗಿ. ವಿಂಟರ್ ಸೀಸನ್ ಅಲ್ಲಿ ಸೈನೋಸ್ ಬಂತು ಅಂತ ಮೂಗಿ ತರ ಸೀನ್ ಇದ್ರೆ ಸೀನ್ ಇಲ್ಲ, ಎಕ್ಸ್ಪ್ರೆಷನ್ ಆತರ ಕೊಟ್ಟೆ. ಅವಾಯ್ಡ್ ಮಾಡಿ ಓಡೋದೆ ನೆನಪಿದ್ಯಾ? ಏನೋ ನನಗೆ ಜ್ಞಾಪಕ ಇಲ್ಲ. ಹೋಗ್ಲಿ ಬಿಡೋದನ್ನ. ಇಂಟರ್ಮೀಡಿಯೇಟ್ ಅಲ್ಲಿ ಮನೆ ಹಿಂದ್ಗಡೆ ಪದ್ಮ, ಗ್ರೀಟಿಂಗ್ ಕಾರ್ಡ್ ಕೊಟ್ಟು ಐ ಲವ್ ಯು ಅಂತ ಹೇಳ್ದೆ, ಆದ್ರೆ ಕಾರ್ಡ್ ಕೈ ಜಾರಿ ಡ್ರೈನೇಜ್ ಅಲ್ಲಿ ಬಿತ್ತು. ಪಾಪ ಪ್ರೀತಿಯಿಂದ ಕೊಟ್ಟಿದ್ದಾನಂತೇಳಿ ಕೈ ಹಾಕಿ ತಗೊಂಡ್ಲು, ನೀ ನೋಡೋದೆ. ಅಷ್ಟಕ್ಕೂ ಓಸಿಡಿ ಬಿಗಿನಿಂಗ್ ಸ್ಟೇಜ್ ಅಲ್ಲಿ ನೀನ್ ಹುಡುಗಿನ ಈ ತರ ಕಟ್ ಮಾಡ್ಕೊಂಡು ಹೋದಲ್ಲ, ಈಗ ಓಸಿಡಿಯಲ್ಲಿ PhD ಸ್ಟೇಜ್ ಹೇಗೆ ಪ್ರೀತಿಸ್ತೆ ನೀನು? ಹೌ ಸರಿ, ಸಪೋಸ್ ಆದ್ರೂ ಸಪೋಸ್ ನಿನ್ನ ಅದೃಷ್ಟಕ್ಕೆ ನಿನ್ LCD ಫಿಗರ್ ನೋಡಿ ಯಾವ್ದಾದ್ರು ಹುಡುಗಿ ಪ್ರೀತಿಸಿದ್ರು ಕೂಡ ನಿನ್ ಲೋಬರ್ ಅಲ್ಲಿರೋ ಓಸಿಡಿ ಮುಖ ನೋಡಿ ಹುಡುಗಿ ಅಸಹ್ಯ ಪಡ್ತಾಳೆ. ಇಟ್ಸ್ ಎ ಫ್ಯಾಕ್ಟ್. ಡೊನಾಲ್ಡ್ ಡಕ್, ಲೇ ಐ ಹ್ಯಾವ್ ಎ ಟೂತ್ ಪಿಕ್. ಹಾಗಾದ್ರೆ ಓಕೆ, ನೀನ್ ಏನಾದ್ರೂ ಹೇಳೋ, ಆ ಹುಡುಗಿ ನಾನು ಕಂಪ್ಯಾಟಬಲ್, ಖಂಡಿತ ಇಷ್ಟ ಆಗ್ತೀನಿ. ಒಂದು ತಿಂಗಳಲ್ಲಿ ಆ ಹುಡುಗಿನ ಕರ್ಕೊಂಡ್ ಬಂದು ಅಮ್ಮನ ಹತ್ರ ಆಶೀರ್ವಾದ ತಗೊಳ್ಳಿಲ್ಲ ಅಂದ್ರೆ ಅವಾಗ ಮಾತಾಡು. ಅದೇ ಮಾತ್ ಮೇಲೆ ನಿಂತ್ಕೋಪುಟ್ಟ. ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಅಮ್ಮ. ಸಕಳ